ಕೋಪದಲ್ಲಿ ನನಗೆ ಕನ್ನಡ ಬರೋಲ್ಲ ಅಂದ ನಾನು ಮಾತಾಡ್ಕೊಂಡು ವಾಟ್ ಇಸ್ ದ ವರ್ಡ್ ಮನಸ್ಸಲ್ಲಿ ತುಂಬ ಕಲ್ಮಿಷ ಇದೆ. ನಾನು ಇವರು ನಮ್ಮ ಭಾವ ಅಂದರೆ ಆರ್ ಎನ್ ಕೆ ಪ್ರಸಾದ್ ಅವ್ರ ತಾನೇ ಸಿನಿಮಾಟೋಗ್ರಾಫರ್, ಏನ್ರಿ ಶೈಲಶ್ರೀ ಅವರೇ ಕನ್ನಡ ಬರೋಲ್ಲ ಅಂತೀರಾ, ನೀವು ಕನ್ನಡದ ಕಲ್ಮಿಷ ಇದೆಲ್ಲ ಮಾತಾಡ್ತೀರಾ ನೀವು ಒಂದಿನ. ಈಗ ತಾನೇ ಕಲ್ಯಾಣ್ ಕುಮಾರ್ ಹಿಂಗೆಲ್ಲ ಹೇಳಿದ್ದಾರೆ, ವೆನ್ಸ್ಡೇ ಅವ್ರು ಬಂದುಬಿಡ್ತಾರೆ, ಅವ್ರು ಬಂದಮೇಲೆ ಅವರು ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ಹೋಗಿ, ಯಾಕೆಂದರೆ ಅವ್ರು ಹೇಳಿದ್ದಾರೆ ಬೇರೆ ಯಾವುದು ಒಪ್ಕೋಬಾರ್ದು ಅಂತ. ಅದಕ್ಕೋಸ್ಕರ ಅಯ್ಯೋ ಅವನು ಇದ್ದಾನೆ ಬಿಡು, ಕಲ್ಯಾಣ್ ಕುಮಾರ್ ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳ್ಕೊತೀನಿ ಅವನಿಗೆ, ಏನು ಯೋಚನೆ ಮಾಡಿ ನೀನು ಹೋಗು ಈ ಥರ ಹೇಳಿ ನನಗೆ ಅವರು ಹೋಗಿ ನೋಡು. ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡಿ, ಆವಾಗಲೇ ನಿಮಗೆ ಶೈಲಶ್ರೀ ಬಹಳ ಹತ್ತಿರ ಆಗ್ತದೆ. ಕಾಡಿನ ರಹಸ್ಯ, ಅದರಲ್ಲಿ ನಾವು ಎಂ ಪಿ ಶಂಕರ್ ಪಿಕ್ಚರ್, ಅದು ನಮ್ಮ ಯಜಮಾನರು ಅವರ ಇದು ಅಶ್ವಥ್ ಅವರು ಒಂದು ಸೈಂಟಿಸ್ಟ್, ಅವರ ಇಬ್ಬರು ಅವಳಿ ಜವಳಿ ಮಕ್ಕಳಲ್ಲಿ ಅವ್ರು ಮೊದಲು ಇಲ್ಲಿ ಎಲ್ಲೋ ಬಂದಿದ್ದಾಗ ಒಂದು ಚಿಕ್ಕ ಟೈನಿ ಫೆಲೋನ ಒಬ್ಬ ಡ್ವಾಫ್, ಅವನಿಗೆ ಇವರು ಔಷಧಿ ಎಲ್ಲ ಕೊಟ್ಟು ಅವನು ಬೆಳೀತಾನೆ, ಆ ಥರ ಒಂದು ಮಾಡ್ತಾಯಿರ್ತಾರೆ. ಒಂದು ದಿವಸ ಏನಾಗುತ್ತೆ, ಒಂದು ನಾವು ಇಬ್ಬರು ಅವಳಿ ಜವಳಿಗಳು ಶೀಲಾಮಾಲಾ ಅಂತ ಕುಟ್ಟಿಯಾಗಿರ್ತೀವಿ. ಸೊ ಅದರಲ್ಲಿ ಒಂದು ಹುಡುಗಿ ಹೋಗಿ ಇವನು ಕುಳ್ಳ ಇದ್ದಾನಲ್ಲ ಕುಳ್ಳನಿಗೆ ಊಟ ಕೊಡೋಳು ಡೈಲಿ, ಹಿಂಗೆ ಇರುತ್ತೆ. ಒಂದು ದಿವಸ ಏನಾಗುತ್ತೆ, ಇವರು ಅವನಿಗೇನೋ ಮೆಡಿಸಿನ್ ಅವನ ಮೇಲೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಸೈಂಟಿಸ್ಟು, ಅವನು ಬೆಳೀತಾನೆ. ಒಂದು ಸಲ ಅವನು ರಾಕ್ಷಸನಾಗಿ ಬೆಳೆದು ಬಿಡ್ತಾನೆ, ಬೆಳೆದವನು ನೋಡಿಬಿಟ್ಟು ಇವರು ಎದ್ನೋ ಬಿದ್ದನೋ ಅಂತ ಇವರು ಬರಬೇಕಾದ್ರೆ ಶೀಲಾ ಮಾಲಾ ಅಂತ ಇಬ್ಬರು ಇರ್ತಾರಲ್ಲ ಅದರಲ್ಲಿ ಆ ಮಾಲಾ ಅನ್ನೋ ಹುಡುಗಿ ತಾನೇ ಅವನಿಗೆ ಯಾವಾಗಲೂ ಊಟ ಕೊಡ್ತಿದ್ಲು, ಆ ಮಗುನ ಎತ್ಕೊಂಡು ಹೊರಟೋಗುತ್ತೆ. ಅದು ಅದು ಕಾಡಿನ ರಹಸ್ಯ. ತೋ ಚೆನ್ನಾಗಿತ್ತು ಇವರೇ, ಅಯ್ಯೋ ಆ ಕಾಡಲ್ಲಿ ಇದು ಕತೆ. ಓಕೆ, ನಾವು ಕಾಡು ನನ್ನ ಶೂಟಿಂಗ್ ಟೈಮಲ್ಲಿ ನಡೆದಿದ್ದು, ಅದರಲ್ಲಿ ಒಬ್ಬರು ಒಂದು ಈಜಿಪ್ಷಿಯನ್ ಅವರೇ ಟಾರ್ಜಾನ್ ಆಗಿ ಮಾಡಿದರು, ಕೆಲವು ಕನ್ನಡ ಪಿಕ್ಚರ್ಸ್ ಕೂಡ ಮಾಡಿದರು ಅವರು. ಆಮೇಲೆ ಅವರು ಟಾರ್ಜಾನ್ ಬರಬೇಕಲ್ಲ, ಓಡಿ ಬರಬೇಕಲ್ಲ, ಈ ಹುಡುಗಿ ಕಾಡಲ್ಲಿರೋ ಹುಡುಗಿನ ಅಟ್ಟಿಸ್ಕೊಂಡು ಬರಬೇಕು, ನಾನು ಓಡ್ತಾ ಇದ್ದೀನಿ ಅವ್ರು ನನ್ನ ಅಟ್ಟಿಸ್ಕೊಂಡು ಬರಬೇಕು, ನಾನು ಓಡೋ ಸ್ಪೀಡಿಗೆ ಅವ್ರು ಬರೋಕ್ಕೆ ಆಗಲಿಲ್ಲ, ಪ್ಲೀಸ್ ಪ್ಲೀಸ್ ಆಸ್ಕ್ ದಟ್ ಗರ್ಲ್ ನಾಟ್ ಟು ರನ್ ದಟ್ ಫಾಸ್ಟ್ ಅಂದ್ಬಿಟ್ರು. ಏನು ಹೀಗೆ ಓಡ್ತಾಳೆ, ನನ್ನ ಕೈಲಾಗಲ್ಲ ಅಂತ. ನಾನು ಐ ವಾಸ್ ಅಥ್ಲೆಟ್, ಕಾಲೇಜಲ್ಲೆಲ್ಲ ಓಡೋದೆಲ್ಲ ಇತ್ತಲ್ಲ, ಸೈಕ್ಲಿಂಗ್ ಹರ್ಡಲ್ಸ್ ಅದು ಇದು ಅಂತ, ಐ ವಾಸ್ ವೆರಿ ಫಿಟ್. ಆವಾಗ ಓಡೋದಂದರೆ ಅಷ್ಟು ಸ್ಪೀಡಾಗಿ ಓಡ್ತಿದ್ದೆ ನಾನು, ನನ್ನ ಕೈಲಾಗಲ್ಲ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಲ್ಯಾಂಗ್ವೇಜ್ ಗೊತ್ತಾಗಲಿಲ್ಲ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಲ್ಲ, ಅದಕ್ಕೆ ಒಂದು ಇದಕ್ಕೆ ಬರ್ತೀನಿ. ಮಧ್ಯಾಹ್ನ ಊಟ ಗಿಟ್ಟೆಲ್ಲ ಆಗಿ ಮತ್ತೆ ಶುರು ಆಗ್ತಾ ಇದೆ ಶೂಟಿಂಗ್. ಊಟಕ್ಕೆ ಮುಂಚೆ ನಮ್ಮ ನಾವು ಬರ್ತಾ ಇದ್ದಿದ್ದ ಆ ಜೀಪ್ ಇದೆಯಲ್ಲ ಅದನ್ನು ಆ ಕಾಡಲ್ಲಿ ನಮಗೆ ದಾರಿ ತೋರ್ಸೋಕ್ಕೆ ಒಬ್ಬ ಗೈಡ್ ಬರ್ತಾನೆ, ಆ ಗೈಡ್ ಯಾರು ಅಂದರೆ ಎಂ ಪಿ ಶಂಕರ್, ಅವರು ಓಡಿಸ್ಕೊಂಡು ಬರ್ತಾರೆ. ಬರೋವಾಗ ಏನಾಗುತ್ತೆ, ಆ ಜೀಪ್ ಹಳ್ಳಕ್ಕೆ ಬಿಟ್ಬಿಟ್ಟು ನಿಂತೋಗುತ್ತೆ, ಆಮೇಲೆ ನಾವು ನಡ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ಆ ಸನ್ನಿವೇಶ. ಸೊ ಅದನ್ನು ತಗೋಬೇಕು ಸರಿ. ಅಲ್ಲಿಂದ ಬಂದಾಗ ಅವರು ಏನು ಎಂ ಪಿ ಶಂಕರ್ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋತಾರೆ, ಅವ್ರ ಪಕ್ಕದಲ್ಲಿ ಇವರು ನಾನು ಕೂತಿರ್ತೀನಿ ಅಂತ ಕಾಣುತ್ತೆ. ನಾನು ಹೌದು ನಾನೇ ಕೂತಿರ್ತೀನಿ, ನನಗೆ ಈ ಪಕ್ಕದ ನಮ್ಮ ಅಪ್ಪ ಅಂದರೆ ಅಶ್ವಥ್ ಅವರು, ಆಚೆ ಹೀರೋ ಅಶ್ವಥ್ ಅವರು ಅಸಿಸ್ಟೆಂಟ್ ಅವರು ಯಾರು ಹೀರೋ ಆರ್ ಎನ್ ಎಸ್ ಅಂದರೆ ನಮ್ಮ ಯಜಮಾನರು, ಅವರು ಹಿಂಗೆ ಹಿಡ್ಕೊಂಡು ಬರ್ತಿರ್ತಾರೆ ಏನೋ ಈ ಜೀಪ್ ಹೋಗೋವಾಗ. ಸೊ ಇವಾಗ ಏನು ಶಾರ್ಟ್ ತಗೋಬೇಕು ಅಂದರೆ ಹೋಗೋಕ್ಕೆ ಮುಂಚೆ ಇವ್ರು ಏನು ಮಾಡಿದ್ದಾರೆ, ಇದನ್ನು ನಿಲ್ಲಿಸ್ಬಿಟ್ಟು ನಮಗೆ ಇದೆಲ್ಲ ಟ್ರಿಕ್ಸ್ ತಾನೆ, ಬಿದ್ದ ಅದು ಹೋಗಿ ನಿಂತಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಜರ್ಕ್ ಕೊಡಬೇಕು. ನಾವು ಕೊಡೋ ಜರ್ಕಲ್ಲಿ ಗೊತ್ತಾಗತ್ತೆ ಓಹೋ ಅದು ಬಂದು ನಿಂತಿದೆ ಅಂತ. ಸೊ ಇದನ್ನು ಎಂ ಪಿ ಶಂಕರ್ ಬಂದು ಎರಡು ಮೂರು ಸಲ ಅವರು ಎಕ್ಸ್ಪ್ಲೇನ್ ಮಾಡಿದರು ನಮ್ಮ ಅಶ್ವಥ್ ಅವ್ರಿಗೆ. ಊಟ ಮಾಡಿದ ಮೇಲೆ ಸ್ವಲ್ಪ ನಿದ್ದೆ ಹತ್ತುಬಿಡ್ತು, ಅವ್ರು ನಿದ್ದೆ ಮಾಡ್ಕೊಂಡಿದ್ರು. ಏನು 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 ಶಾರ್ಟ್ ಏನು
ಬೇರೆ ಏನಿಲ್ಲ ಇದು ಹೀಗೆ ಯು ಸಿ ಹಿ ವಿಲ್ ಕಮ್ ಆಮೇಲೆ ಹಿ ಕಮ್ಸ್ ಅಂಡ್ ಈ ಕಾರ್ ಇದು ಜೀಪ್ ಸ್ಟಾಪ್ ಮಾಡ್ತಾನಲ್ಲ ಅದು ಆ ಶಾರ್ಟ್ ತೆಗೀತಾ ಇದ್ದಾರೆ. ಸರ್ ನಾವು ಮಾಡಬೇಕಾಗಿರೋದು ಇಷ್ಟೇ. ಆವಾಗ ಕನ್ನಡ ಬರ್ತಿರಲಿಲ್ಲ ನನಗೆ. ವಿ ಹ್ಯಾವ್ ಟು ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಕೆ ಅಶ್ವಥ್ ಒಳ್ಳೆ ಎಜುಕೇಟೆಡ್ ಮ್ಯಾನ್, ಏನು ಇಂಗ್ಲೀಷ್ ಮಾತಾಡ್ತಾರೆ ಅವ್ರಿಗೆ. ಮಿಸ್ಟರ್ ಅಶ್ವಥ್ ಯುನೋ ವಿ ಆಲ್ ವಿ ಹ್ಯಾವ್ ಟು ಡೂ ಇಸ್ ವಿ ಜಸ್ಟ್ ಗೋ ಅಗೇನ್ಸ್ಟ್ ದ ಗೇಟ್, ದಟ್ಸ್ ಅ ಶಾರ್ಟ್. ಇವರು ಎರಡು ಮೂರು ಸಲ ಹೇಳ್ತಾ ಇದೆ. ಆವಾಗ ಎಂ ಪಿ ಶಂಕರ್ ಬಂದರು, ಬಂದುಬಿಟ್ಟು ಅಗೇನ್ಸ್ಟ್ ಅಂದನಲ್ಲ ಅದು ಒಂದು ವರ್ಡ್ ಅವ್ರಿಗೆ ಗೊತ್ತು. ಹೌದ್ರಿ ನೀವೆಲ್ಲ ನನಗೆ ಅಗೇನ್ಸ್ಟೇ ಅಂದ್ಬಿಟ್ರು. ದೊಡ್ಡ ಫೈಟ್ ಆಗೋಯ್ತು ಗೊತ್ತಾ ಅದು. ನಾನು ವಿ ಮಸ್ಟ್ ಗೋ ಅಗೇನ್ಸ್ಟ್ ದ ಗ್ಲಾಸ್ ಅಂದರೆ ಆ ಶಾರ್ಟ್ಗೆ ಇಷ್ಟು ಹೋಗಬೇಕು ಅಷ್ಟೇ, ದಟ್ಸ್ ಆಲ್ ಅವರು ಇದು ಏನು ಇದು ಕ್ಯಾಮ್ರಾ ಸ್ಟಾರ್ಟ್ ಆದಮೇಲೆ ಆ್ಯಕ್ಷನ್ ಅಂದ ಕೂಡಲೇ ನಾವು ಆ ಜರ್ಕ್ ಕೊಡ್ತೀವಿ, ಇಟ್ ಇಸ್ ವಿ ಗೋ ಅಗೇನ್ಸ್ಟ್ ದಿಸ್ ಥಿಂಗ್ ದಟ್ಸ್ ಆಲ್. ಅದನ್ನು ಅವರು ಅಗೇನ್ಸ್ಟ್ ಹೌದು ನೀವೆಲ್ಲ ನನಗೆ ಅಗೇನ್ಸ್ಟೇ ಅಂದರು. ಅಯ್ಯಯ್ಯೋ ನಾ ಅದು ಕನ್ನಡ ಅನ್ನ ಸರಿಯಾಗಿ ಬರೋಲ್ಲ ಇದೇನಪ್ಪ ಇದು ಅಂತಾನೆ. ಐ ವಾಸ್ ಎಕ್ಸ್ಪ್ಲೇನಿಂಗ್ ಟು ಯು ಸಿ ವಾಟ್ ದಟ್ ಮ್ಯಾನ್ ಈಸ್ ಟೆಲ್ಲಿಂಗ್ ಅಂತಲ್ಲ. ಅವರು ಬಡ 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 ಅಂತ ಎಂ ಪಿ ಶಂಕರ್ ಕೋಪದಲ್ಲಿ ನನ್ನ ಮೇಲೆ ತುಂಬ ರೇಗ್ಬಿಟ್ರು. ಆಗ ನಾನು ಹೇಳಿದೆ ಅಯ್ಯಪ್ಪ ಕೋಪದಲ್ಲಿ ನನಗೆ ಕನ್ನಡ ಬರೋಲ್ಲ ಅಂದ ನಾನು ಮಾತಾಡ್ಕೊಂಡು ವಾಟ್ ಇಸ್ ದ ವರ್ಡ್ ಮನಸ್ಸಲ್ಲಿ ತುಂಬ ಕಲ್ಮಿಷ ಇದೆ ನಾನು. ಇವರು ನಮ್ಮ ಬಾವ ಅಂದರೆ ಆರ್ ಎನ್ ಕೆ ಪ್ರಸಾದ್ ಅವ್ರ ತಾನೇ ಸಿನಿಮಾಟೋಗ್ರಾಫರ್. ಏನು ರೀ ಶೈಲೇಶ್ ಅವರೇ ಕನ್ನಡ ಬರೋಲ್ಲ ಅಂತೀರಾ ನೀವು, ಕನ್ನಡದ ಕಲ್ಮಿಷ ಇದೆಲ್ಲ ಮಾತಾಡ್ತೀರಾ ನೀವು ಒಂದಿನ? ಹಾಂ ಓ ಇಸ್ ಇಟ್ ಸರಿ. ಸೊ ಹಾಗೆ ದ್ಯಾಟ್ ಒನ್ ದಿಸ್ ಥಿಂಗ್ ಹ್ಯಾಪೆಂಡ್. ನಾನು ಊಟ ಮಾಡಲ್ಲ ಏನು ಮಾಡಲ್ಲ ಅಂದೆ. ಅಲ್ಲಿ ಪಕ್ಕದಲ್ಲಿರೋ ಇದರಲ್ಲಿ ತರಿಸ್ಕೊಂಡು ನಾನೇ ಉಪ್ಪಿಟ್ಟು ಮಾಡಿಕೊಂಡು ನಾನು ತಿಂತಾಯಿದ್ದೆ. ದೆನ್ ರಂಗಪ್ಪ ಪಾರ್ಟ್ನರ್ ಅವರು ಬಂದರು. ಬಂದುಬಿಟ್ಟು ದಯವಿಟ್ಟು ಶೈಲೇಶವರೇ ಹೀಗೆ ಮಾಡಬಾರ್ದು, ನನಗೋಸ್ಕರ ನೀವು ಇದು ಸರಿ ಇದನ್ನು ಮರ್ತುಬಿಡಿ ಅಂತ ಹೇಳಿ ಇದು ಮಾಡಿದರು, ಸಮಾಧಾನ ಮಾಡಿದರು. ಅದು ಒಂದು ಸೀನ್ ಅದು. ಕಲ್ಯಾಣ್ ಕುಮಾರ್ ಅವರು ನನಗೆ ನಾನು ಪಿಕ್ಚರ್ ಫೀಲ್ಡಲ್ಲಿ ನಾನು ಇದೆಲ್ಲ ಮಾಡೋದಕ್ಕೆ ಮುಂಚೆ ಕನ್ನಡ ಫೀಲ್ಡಿಗೆ ಬರೋಕ್ಕೆ ಮುಂಚಿಂದಾನೆ ಕಲ್ಯಾಣ್ ಕುಮಾರ್ ನನಗೆ ಪರಿಚಯ ಆದರು. ಅಂದರೆ ಅವರು ಪಿಕ್ಚರಲ್ಲಿ ಮಿಸ್ ಬ್ಯಾಂಗ್ಳೂರು ಅನ್ನೋ ಪಿಕ್ಚರ್ಗೆ ನಾನು ಬುಕ್ ಮಾಡಬೇಕು ಅಂತ. ಅವರು ಅವ್ರ ಹೆಂಡತಿ ಇಬ್ಬರು ರೇವತಿ ಕಲ್ಯಾಣ್ ಕುಮಾರ್ ಇಬ್ಬರು ಒಂದು ಸಂಡೇ ರಾಜು ಸ್ಟುಡಿಯೋಸ್ ಅಂತ ಪಾಂಡಿ ಬಜಾರಲ್ಲಿರೋದು ಅದನ್ನು ಸ್ಟುಡಿಯೋನ ಓಪನ್ ಮಾಡಿ ಅವರು ನನ್ನ ಫೋಟೋಸ್ನ ತೊಗೊಂಡ್ರು. ಇದು ರೇವತಿ ಕಲ್ಯಾಣ್ ಕುಮಾರ್ ಅವರೇ ನನಗೆ ಮೇಕಪ್ ಎಲ್ಲ ಮಾಡಿದರು. ಅವರು ಫೋಟೋಸ್ನ ತೊಗೊಂಡ್ಬಿಟ್ಟು ನಾವು ಇದನ್ನು ತೊಗೊಂಡು ಹೋಗ್ತೀವಮ್ಮ ನಮ್ಮ ಫೈನಾನ್ಸಸ್ಗೆ ತೋರಿಸ್ಬಿಟ್ಟು ನಾನು ಬಂದು ವೆಡ್ನಸ್ಡೇ ವಿಲ್ ಬಿ ಬ್ಯಾಕ್ ಓಕೆ ಆ್ಯಂಡ್ ವಿಲ್ ಕಮ್ ವಿತ್ ಅ ಗುಡ್ ನ್ಯೂಸ್ ಆ್ಯಂಡ್ ಯು ವಿಲ್ ಬಿ ಅ ಹೀರೋಯಿನ್ ಮಿಸ್ ಬ್ಯಾಂಗ್ಳೂರ್ ಅಂತ ಮಾಡಬೇಕು ಅಂತಿದ್ದೀನಿ ಅಂತ ಅವ್ರು ಹೇಳಿದರು. ಅದಕ್ಕೆ ಸರಿ ಅವರು ಆ ಕಡೆ ಹೋದರು. ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಎಂ ಬಿ ರಾಜಮ್ಮ ಫೋನ್ ಮಾಡಿಬಿಟ್ಟು ನೋಡು ಚಿತ್ರಾಲಯದಿಂದ ಶ್ರೀಧರ್ ಕಾಲ್ಡ್ ಮೀ ಆ್ಯಂಡ್ ನೀವು ನಿನ್ನ ಹಾಡು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಈ ಹುಡುಗಿ ಫಸ್ಟ್ ಪಿಕ್ಚರಲ್ಲಿ ಇಷ್ಟು ಬೋಲ್ಡಾಗಿ ಮಾಡಿದ್ರಲ್ಲ ವೆರಿ ಗುಡ್ ಇಟ್ಸ್ ಇದು ಏನು ಸ್ವಿಮ್ ಸೂಟ್ ಎಲ್ಲ ಹಾಕ್ಕೊಂಡು ಇದರಲ್ಲಿ ಅದು ಏನು ಹೇಳ್ತಾರೆ ಫಾಲ್ಸಲ್ಲಿ ಒಂದು ಹಾಡು ಆಮೇಲೆ ಬೋಟಲ್ಲಿ ಈ ಥರ ಬರುತ್ತೆ ಅದು ದಟ್ ಈಸ್ ಅನ್ ಮಲಯಾಳಂ ಪಿಕ್ಚರ್ ಹೇಳಿದ್ನಲ್ಲ ಪುಟ್ಟಣ ಕನ್ನಡಗಾಲ ಅವರು. ಸೊ ಅವರು ಪರವಾಗಿಲ್ವಲ್ಲ ಹುಡುಗಿ ಎಲ್ಲೂ ಇಷ್ಟಕ್ಕೂ ಇಟ್ಸ್ ನಾಟ್ ಮೈ ಓನ್ ಲ್ಯಾಂಗ್ವೇಜ್ ಅಲ್ವಾ ಮಲಯಾಳಮಲ್ಲಿ ಮಾತಾಡಿ ತುಂಬ ಚೆನ್ನಾಗಿ ಬೋಲ್ಡಾಗಿ ಮಾಡ್ತಾಳೆ ಸರ್ ಯು ಆಸ್ಕ್ ಟು ಕಮ್ ಆ್ಯಂಡ್ ಮೀಟ್ ಮೀ ಅಂತ. ಸೊ ಅಮ್ಮ ಏನು ಮಾಡಿದರು ಎಂ ಬಿ ರಾಜಮ್ಮ ಅವರು ಫೋನ್ ಮಾಡಿಬಿಟ್ಟು ನೋಡು ನೀನು ಇಮಿಡಿಯೇಟ್ಲಿ ನೀನು ಶ್ರೀಧರ್ ಆಫೀಸಿಗೆ ಹೋಗು ಎಲ್ಲಿ ಮಾತೆ ನಾನು ಕಾರ್ ಕಳಿಸ್ತೇನೆ ನೀನು ಹೋಗು ಅಂದರು. ಯಾಕಮ್ಮ ಅಂದರೆ ಇಲ್ಲ ಈ ಥರ ನಿನಗೆ ಬುಕ್ ಮಾಡಿದೆ ಅಮ್ಮ ಈಗ ತಾನೇ ಕಲ್ಯಾಣ್ ಕುಮಾರ್ ಹಿಂಗೆಲ್ಲ ಹೇಳಿದ್ದಾರೆ ವೆನ್ಸ್ಡೇ ಅವ್ರು ಬಂದುಬಿಡ್ತಾರೆ ಅವ್ರು ಬಂದಮೇಲೆ ಅವರು ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ಹೋಗಿ ಯಾಕೆಂದರೆ ಅವ್ರು ಹೇಳಿದ್ದಾರೆ ಬೇರೆ ಯಾವುದು ಒಪ್ಕೋಬಾರ್ದು ಅಂತ. ಅದಕ್ಕೋಸ್ಕರ ಅಯ್ಯೋ ಅವನು ಇದ್ದಾನೆ ಬಿಡು ಕಲ್ಯಾಣ್ ಕುಮಾರ್ ನನಗೆ ಚೆನ್ನಾಗಿ ಗೊತ್ತು ನಾನು ಹೇಳ್ಕೊತೀನಿ ಅವನಿಗೆ ಏನು ಯೋಚನೆ ಮಾಡಿ ನೀನು ಹೋಗು ಈ ಥರ ಹೇಳಿ ನನಗೆ ಅವರು ಹೋಗಿ ನೋಡು ಅಂದರು. ನೋಡಿದ ತಕ್ಷಣ ಅವರು ನೋಡಿಬಿಟ್ಟು ಹೌದಾ ನಾನು ವಸಂತಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು ನಿನ್ನ ಹೆಸರು ಚೇಂಜ್ ಮಾಡಲ ಅಂದರು ಶ್ರೀಧರ್. ಓಕೆ ಸರಿ ನಾನು ಅಲ್ಲ ನೇಮ್ ಯು ಆಶಾ ಆಶಾ ಇಸ್ ಎ ವೆರಿ ಲಕ್ಕಿ ನೇಮ್ ಇಟ್ ವಿಲ್ ಬ್ರಿಂಗ್ ಯು ಲಾಟ್ ಆಫ್ ಲಕ್ ಅಂದರು. ಇದಾದಮೇಲೆ ಕಲ್ಯಾಣ್ ಕುಮಾರ್ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ನೋ 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 ಐ ನೋ ಕಲ್ಯಾಣ್ ಕುಮಾರ್ ಅಂದ್ಬಿಟ್ರು ಅವರು.
ಇವರು ಕಲ್ಯಾಣ್ ಕುಮಾರ್ ಅವ್ರನ್ನ ಹೋಗಿ ನಾನು ಈ ಥರ ಒಪ್ಕೊಂಡ್ಬಿಟ್ಟೆ, ಅವರು ನಿಮಗೆ ಹೇಳ್ತೀನಿ ಅಂತ ಹೇಳಿ, ಅಯ್ಯೋ ದಟ್ ಡೇ ಐ ಸಾ ಕಲ್ಯಾಣ್ ಕುಮಾರ್ ಇನ್ ಸಚ್ ಎ ಫೆರೋಷಿಯಸ್ ಇದು, ಹೀಗೆ ಹೌ ಡೇರ್ ಯು ಡೂ ದಟ್, ನಾನು ಅಷ್ಟು ಹೇಳಿಬಿಟ್ಟು ಹೋಗಿದ್ದೀನಿ ಹಾಗೆ ಹೀಗೆ ಅಂತ, ಈಗಲೇ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬಾ ಅಂದರು. ಸರಿ ಅಂತ ನಾನು ಎಷ್ಟು ಇನ್ನೋಸೆಂಟ್ ಅಂದರೆ ಹೋಗಿಬಿಟ್ಟು ಶ್ರೀಧರ್ ಹತ್ರ ಹೋಗಿ ಪ್ಲೀಸ್ ಕ್ಯಾನ್ಸಲ್ ಮೀ ಕಲ್ಯಾಣ್ ಕುಮಾರ್ ಏನೋ ಹಿಂಗೆ ಹಿಂಗೆ ಆಯಿತು, ಸೊ ಅದನ್ನು ಐ ನೋ ಕಲ್ಯಾಣ್ ಕುಮಾರ್ ಡೋಂಟ್ ವರಿ ಯು ಗೋ ಯು ಡೂ ಬೋ ದ ಪಿಕ್ಚರ್ಸ್, ಅದು ಕನ್ನಡ ಇದು ತಮಿಳು ಅಂದ್ಬಿಟ್ರು ಇವರು. ಅಲ್ಲಿಂದ ಇಲ್ಲಿ ಬಂದಾಗ ಇವರು ಬೇಡ ನಾನು ಈಗಲೇ ಹೋಗ್ತೀನಿ ಐ ವಿಲ್ ಬ್ರಿಂಗ್ ಅನದರ್ ಅಂತ ಹೇಳಿ ಭಾರತಿನ ತಂದರು. ಭಾರತಿ ಅವ್ರನ್ನ ಇದು ಈ ಪಿಕ್ಚರ್ಗೆ ಹಾಕಿದ್ರು, ಅವ್ರ ಪಿಕ್ಚರ್ಗೆ ಮಿಸ್ ಬ್ಯಾಂಗ್ಳೂರಿಗೆ. ಭಾರತಿ ಯಾವಾಗ ಇನ್ನೂ ಶಿ ವಾಸ್ ನಾಟ್ ಇನ್ ದ ಫೀಲ್ಡ್, ನ್ಯೂ ಗರ್ಲ್ನ ಕರ್ಕೊಂಡು ಬಂದು ನಾನು ಮಾಡ್ತೀನಿ ನೋಡು ಅಂತ. ಸೊ ಭಾರತಿ ಅವ್ರ ಫಸ್ಟ್ ಫಿಲಮ್ ಮಿಸ್ ಬ್ಯಾಂಗ್ಳೂರ ಮೇಲೆ, ಅದಕ್ಕೆ ಮುಂಚೆ ಏನೇನೋ ಮಾಡಿಬಿಟ್ಟಿದ್ರು. ಬಟ್ ಇವರು ಇವ್ರಿಗೆಲ್ಲ ಈ ವಾಸ್ ನಾಟ್ ಎ ವೆರಿ ಬಿಗ್ ವೆಲ್ ಎಕ್ವಿಪ್ಡ್ ಪರ್ಸನ್, ಅವ್ರದ್ದು ಬೇರೆ ಯಾವ್ಯಾವುದೋ ಪಿಕ್ಚರ್ಸ್ ನಾನು ನೋಡಿದೆ ಇದರಲ್ಲಿ. ಭಾರತಿ ಇದು ಬಂದಾಗ ಭಾರತಿ ಮೊದಲು ತುಂಬ ಎರಡು ಮೂರು ಪಿಕ್ಚರ್ಗಳು ಮಾಡಿದ ಮೇಲೆ ಮಿಸ್ ಬ್ಯಾಂಗ್ಳೂರ್ ಅಫ್ಕೋರ್ಸ್ ಇದು ಕನೆಕ್ಟ್ ಆದರೂ ಅದು ರಿಲೀಸ್ ಆಗಬೇಕಲ್ಲ ಆವಾಗ ತಾನೇ ಇದು ಬರುತ್ತೆ ಇದರಲ್ಲಿ ಆ ಥರ. ಸೊ ಮಿಸ್ ಬ್ಯಾಂಗ್ಳೂರ್ ಅವರು ಇನ್ಫ್ಯಾಕ್ಟ್ ನನ್ನಿಂದಾನೇ ಅವರು ಇವರು ಹೋಗಿ ಹುಡ್ಕೊಂಡು ಬಂದಿದ್ದು ಭಾರತೀನ, ಯಾರು ಕಲ್ಯಾಣ್ ಕುಮಾರ್. ಆಯಿತು. ಸೊ ಎಲ್ಲ ಹಿಂಗೆ ಅದು. ಸೊ ಅದು ಒಂದು ಅದನ್ನು ನೋಡಿದ ಮೇಲೆ ಆಫ್ಟರ್ವರ್ಡ್ಸ್ ಕಲ್ಯಾಣ್ ಕುಮಾರ್ ಒಂದ್ಸಲ ನಾನು ಒಂದು ಮೂಬೆನ್ ಪಿಕ್ಚರ್ಸ್ ಅಂತ ಒಂದು ಅದರಲ್ಲಿ ರಕ್ತಪೇಯಿ ಅಂತ ಅವ್ರು ತೊಗೊಂಡ್ರು ಒಂದು ಪಿಕ್ಚರು, ಅದರಲ್ಲಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಕ್ಯಾಬ್ರೆ ಡ್ಯಾನ್ಸ್. ಆ ಕಡೆ ತಿರ್ಕೊಂಡು ಇವರು ಎಂಟ್ರೆನ್ಸ್ಗೆ ನನ್ನ ಬ್ಯಾಕ್ ತೋರಿಸ್ಕೊಂಡು ನಾನು ಒಂದು ಯಾವುದೋ ಮಾಡ್ತಿದ್ದಾಗ ಇವ್ರು ಬಂದುಬಿಟ್ರು, ಓ ಏನಪ್ಪ ಅದು ಹಾಯ್ ಶೈಲಶ್ರೀ ಅಂದರು. ಹಾಂ ಯಾರು ಅಂದ್ರೆ, ಆ ಕಲ್ಯಾಣ್ ಕುಮಾರ್ಜಿ ಹೌ ಡಿಡ್ ಯು ನೋ ಅಂದರೆ, ಇಟ್ ಈಸ್ ಮೀ ಅಂದೆ. ಏಯ್ ನಮ್ಮ ಏನೋ ಇದು ನಮ್ಮ ಹುಡುಗಿ ಗೊತ್ತಿಲ್ವಾ, ಅಯ್ಯಂಗಾರ ಹುಡುಗಿ ಹಿಂದೆ ನಾನು ನೋಡಿದ್ರೆ ನನಗೆ ಗೊತ್ತಾಗಲ್ವಾ ಅಂತ ಏನೋ ಒಂದು ಸುಮ್ಮನೆ ಆ ಥರ ಹಿಂದೆ ಬರೆದಿಟ್ಟಿರ್ತಾರೆ ಅದು ಅಂದರೆ ಅವರು ಹಿಸ್ ವೇ ಆಫ್ ಟಾಕಿಂಗ್ ಏನೋ ಆಲೋಚನೆ. ಹಾಂ ಅಯ್ಯಂಗಾರ ಹುಡುಗಿ ನೀನು ಹಿಂದೆ ನೋಡಿದ್ರೆ ನನಗೆ ಗೊತ್ತಾಗ್ಬಿಡ್ತಲ್ಲ ಅಂದರು. ಹೌದಾ ಈ ಥರ, ದೋ ಐ ಡಿಡ್ ಐ ಲೆಟ್ ಹಿಮ್ ಡೌನ್ ಸ್ಟಿಲ್ ಹಿ ನೆವರ್ ಹ್ಯಾಡ್ ಇಟ್ ಇನ್ ಮೈಂಡ್. ನೀನು ನನ್ನ ಜೊತೆ ನಾನು ನಿನ್ನ ಜೊತೆ ನಾನು ಆ್ಯಕ್ಟೇ ಮಾಡೋಲ್ಲ ಅಂತ ಹೇಳಿದವರು ಬೇಡಿ ಬಂದವಳು. ಆವಾಗ ನಾನು ಹೇಳಿದೆ ನನ್ನ ಜೊತೆ ಆ್ಯಕ್ಟೇ ಮಾಡೋಲ್ಲ ಅಂತ ಹೇಳಿದ್ರಲ್ಲ, ಇವಾಗ ನೋಡಿದ್ರ ನೀವು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ. ನನ್ನ ಜೊತೆ ಅವ್ರದ್ದು ಒಂದು ಹಾಡಿತ್ತು ಬೇಡಿ ಬಂದವಳಲ್ಲಿ, ಐ ಡೋಂಟ್ ರಿಮೆಂಬರ್ ದಟ್ ಸಾಂಗ್. ಚೆನ್ನಾಗಿ ಬಂತು ಅದು. ದೆನ್ ರೇವತಿ ಕಲ್ಯಾಣ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಅವರಿಬ್ಬರು ಭಾಳ ಫ್ರೆಂಡ್ಸ್ ಆಗಿದೆ. ನಾವು ನೋಡಿ ಮೆಡ್ರಾಸಲ್ಲಿ ಇಟ್ಸ್ ಅನ್ ಔಟ್ಸೈಡ್ ಸ್ಟೇಟ್, ಆದರೆ ಕನ್ನಡ ಮಾತಾಡೋರೆಲ್ಲ ಒಟ್ಟಿಗೆ ಸೇರಿಬಿಡ್ತೀವಿ ಅಲ್ವಾ ಆ ಥರ. ಅವ್ರದ್ದು ಡ್ರಾಮಾದಲ್ಲಿ ನನ್ನನ್ನು ಅವರು ರೇವತಿ ಕಲ್ಯಾಣ್ ಕುಮಾರ್ ಡ್ರಾಮಾಗಳೆಲ್ಲ ಬರೆಯೋರು. ಆವಾಗ ಅವ್ರು ಬರೆದಿದ್ದು ಡ್ರಾಮಾದಲ್ಲಿ ಅಬ್ಬಾ ಇದು ಬಿವ್ಯಾರ್ ಮೈ ವೈಫ್ ಅಂತಲೇ ಏನೋ ಒಂದು ಮಾಡಿದರು. ಅದರಲ್ಲಿ ಒಂದು ನಾನು ಒಂದು ಪಟ್ಟಿಕಾಡು ಥರ ಬರೋ ಥರ ಟ್ವಿಸ್ಟ್ ಇತ್ತು ಅದರಲ್ಲಿ. ಇವಳು ಆ್ಯಕ್ಚುಲಿ ಪಟ್ಟಿಕಾಡಲ್ಲ, ಒಳ್ಳೆ ವೆಲ್ ಎಜುಕೇಟೆಡ್ ಗರ್ಲ್, ಇವನಿಗೆ ಎಜುಕೇಟೆಡ್ ಗರ್ಲ್ಸೇ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಅವಳು ಪಟ್ಟಿಕಾಡ ಥರ ಬಂದು ಏನೇನೋ ಇದಕ್ಕೆಲ್ಲ ಸಗಣಿ ಎಲ್ಲ ಹಾಕಿ ಇದು ಮಾಡೋದು ಇದೆಲ್ಲ ಮಾಡಿ ಬೇಜಾರು ಮಾಡಿಬಿಡ್ತಾಳೆ. ಅಯ್ಯೋ ಯಾಕಾದರೂ ಇವಳನ್ನ ಮದುವೆ ಮಾಡಿಕೊಂಡೋ ಅಂತ ಅದು ಆ ಥರ ಒಂದು ಸಬ್ಜೆಕ್ಟ್ ಬರೆದಿದ್ರು. ರೇವತಿ ಕಲ್ಯಾಣ್ ಕುಮಾರ್ ಇಸ್ ರೈಟ್ ಅ ಲಾಟ್ ಆಫ್ ವೆರಿ ಗುಡ್ ಸ್ಟೋರೀಸ್ ಗೊತ್ತಾ. ಅವ್ರ ಸ್ಟೋರೀಸ್ ಸಿಲೋನ್ಗೆಲ್ಲ ಹೋಗ್ತಾ ಇತ್ತು ಗೊತ್ತಿಲ್ಲ. ವೆರಿ ಗುಡ್. ಸಿ ಇವರೆಲ್ಲ ಎಲೆ ಮರೆಕಾಯಿಯಾಗೆ ಇದ್ಬಿಟ್ರಲ್ಲ ಅಂತ ಅದು ಒಂದು ನನಗೆ. ಇವ್ರನ್ನೆಲ್ಲ ಯಾರೂ ಎಕ್ಸ್ಪೋಸೇ ಮಾಡಿಲ್ಲ, ದಟ್ಸ್ ವೆರಿ ಬ್ಯಾಡ್ ಇನ್ನು. ಆಮೇಲೆ ನಾನು ಅವ್ರ ಜೊತೆ ಇದು ಈ ಪಿಕ್ಚರ್ ಮಾಡಿದೆ, ಐ ಮೀನ್ ಇದು ಒಂದು ಡ್ರಾಮಾ ಫಾರ್ ಟಿ ವಿ ಮಾಡಿದ್ವಿ ನಾವು. ಸೊ ಆ ಥರ ಅಲ್ಲಿಂದ ಅವಾಗ ಅವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಇದೆಲ್ಲ ಇತ್ತು. ಇವಾಗ ಟಿಲ್ ದ ಎಂಡ್ ದೇ ವರ್ ವೆರಿ ಗುಡ್ ಫ್ರೆಂಡ್ಸ್. ಇಲ್ಲಿ ಬಂದಾಗ ಅವರೇನು ಕೋಳಿ ಫಾರ್ಮ್ ಎಲ್ಲ ಮಾಡಿದರು, ಆಮೇಲೆ ರೆಸ್ಟೋರೆಂಟ್ ಎಲ್ಲ ಇಟ್ಕೊಂಡಿದ್ರು. ಅವಾಗೆಲ್ಲ ವಿ ಯೂಸ್ ಟು ಗೋ ಒನ್ ಮೀಟ್ ದೆಮ್ ಅನ್ನೋ ಒಂದು ದಟ್. ಹೌದು ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಹಾಗೆ ಕಲ್ಯಾಣ್ ಕುಮಾರ್ ಎಸ್ ದ್ವಾರಕೀಶ್ ಅವರ ಜೊತೆ ನನ್ನ ಬಿಫೋರ್ ಮ್ಯಾರೇಜ್ ಇನ್ನು ಅವರು ಫಸ್ಟ್ ಪಿಕ್ಚರ್ ಯಾವುದು ಅದರಲ್ಲಿ ನೋಡಿ ದ್ವಾರಕೀಶ್ ಅವ್ರ ಜೊತೆ ಲಕ್ಷಾಧೀಶ್ವರದಲ್ಲಿ ಅದರಲ್ಲಿ
ಇದು ಇದಕ್ಕಿದ್ದಾಗೆ ಅಯ್ಯಪ್ಪ ಯಾರು ದಿನೇಶ್ಗೆ ಅವರಿಗೆ 100,000 rupees ಹೊಡೆದು ಬಿಡುತ್ತೆ. ಸೊ ಲಕ್ಷಾಧೀಶ್ವರ ಆಗಿಬಿಟ್ರು ಅಂತ. ಸೊ ಅವ್ರು ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು, ನಾನು ಯಂಗ್ ಹುಡುಗಿ ಬೇಕು ಅಂತ. ಸೊ ನನಗೆ ಇದರಲ್ಲಿ ಲಕ್ಷಾಧೀಶ್ವರದಲ್ಲಿ ಐ ವಾಂಟೆಡ್ ಟು ಬಿಕಮ್ ಎ ಫಿಲ್ಮ್ ಸ್ಟಾರ್. ಸೊ ಅದಕ್ಕೋಸ್ಕರ ನಾನು ಆ ಹಾಡು ಈ ಹಾಡು ಅಂತೆಲ್ಲ ಈ ಥರ ನನ್ನದು ಇಂಟ್ರೊಡಕ್ಷನ್ ಆಗುತ್ತೆ. ಸೊ ನಮ್ಮ ಮನೆಗೆ ಬಂದು ನನ್ನನ್ನು ಮದುವೆ ಮಾಡ್ಕೋತಾರೆ ಅಂತೆ. ಅವರು ಮುದುಕ, ನಾನು ಯಂಗ್. ಇವಾಗ ಈ ದ್ವಾರಕೀಶ್ ಹಿ ಕಮ್ಸ್ ಆಸ್ ಅ ಡೈರೆಕ್ಟರ್, ಆಮೇಲೆ ವಾಟ್ ಹಿ ವಾಂಟ್ಸ್ ಟು ಎಲೋಪ್ ವಿತ್ ಮೀ, ಆ ಥರ ಸಬ್ಜೆಕ್ಟ್ ಬರುತ್ತೆ. ತಮಾಷೆಯಾಗಿತ್ತು ಪಿಕ್ಚರ್. ಇವರು ಸಿಂಗ್, ನಮ್ಮ ಬಾಬು ಸಿಂಗ್, ರಾಜೇಂದ್ರ ಸಿಂಗ್ ಬಾಬು ಫಾದರ್, ಶಂಕರ್ ಸಿಂಗ್. ಆವಾಗಲಿಂದ ಶಂಕರ್ ಸಿಂಗ್ ಆ್ಯಂಡ್ ಪ್ರತಿಮಾ ದೇವಿ ಅವರೆಲ್ಲ ಭಾಳ ಫ್ರೆಂಡ್ಸ್. ಅದು ಮೊನ್ನೇನೂ ನಾನು ಪ್ರತಿಮಾ ದೇವಿ ಅವ್ರನ್ನ ನೋಡಿದೆ, ಜಾನಕಿ ಅವರು ಹಾಡು ಇದಕ್ಕೆ ಹೋದಾಗ. ಅಷ್ಟರಲ್ಲಿ ಇವರು ಹೊರಟೋಗಿದ್ರಲ್ಲ ತಬ್ಕೊಂಡು ಅವರು ಹತ್ಬಿಟ್ರು. ದ್ವಾರಕೀಶ್ ಅವರು ಎಸ್ ಐ ಮೀನ್ ಐ ರಿಯಲಿ ವೆರಿ ನಾನು ತುಂಬ ಅಪ್ರಿಷಿಯೇಟ್ ಮಾಡುವೆ ಅವ್ರನ್ನ. ವೆರಿ ಗುಡ್ ಟೈಮಿಂಗ್, ಡಾನ್ಸ್ ಇದಕ್ಕೆಲ್ಲ ತುಂಬ ಟೈಮಿಂಗ್ ಬೇಕು, ತುಂಬ ಚೆನ್ನಾಗಿ ಇದು ಮಾಡ. ಸೊ ದೋ ಹಿ ವಾಸ್ ನಾಟ್ ಟಾಲ್, ವಾಸ್ ಶಾರ್ಟ್ ಓನ್ಲಿ, ಬಟ್ ಅದನ್ನು ಒಂದು ಹಿ ಮೇಡ್ ಇಟ್ ಹಿ ಅದಕ್ಕೇನು ಹೇಳಿದೆ ಹಿ ಕ್ಯಾಪಿಟಲೈಸ್ಡ್ ಆನ್ ದಟ್. ಅವರು ಪ್ಲಸ್ ಮಾಡ್ಕೊಂಬಿಟ್ರು. ಅದೇ ಥರ ಅವರು ಅವ್ರದ್ದಿಲ್ಲ. ಐ ರಿಯಲಿ ಯೂಸ್ ಟು ಅಪ್ರಿಷಿಯೇಟ್ ಹಿಮ್ ಅಲಾಟ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ ನೀವು ಅಂತ. ಸೊ ಆಮೇಲೆ ನಮ್ಮ ಲವ್ ಅಫೇರ್ ಆದಮೇಲೆ ಇವರು ಏನಪ್ಪಾ ಇವ್ರನ್ನ ಒಟ್ಟಿಗೆ ಸೇರಿಕೊಂಡು ಇವ್ರನ್ನ ಇದು ಲಾಂಗ್ ಟಾಂಗ್ ಅಂತೆಲ್ಲ ಹೇಳಿ, ಯಾಕೆ ಇವ್ರು ಕುಳ್ಳಿಗಿದ್ದಾರಲ್ಲ, ಸೊ ಇವ್ರನ್ನ ಲಾಂಗ್ ಟಾಂಗ್ ಅನ್ನೋರು ಅವರು. ಹೀಗೆಲ್ಲ ಇವರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ಓನ್ಲಿ. ಆಮೇಲೂ ಎಲ್ಲ ಚೆನ್ನಾಗೇ ಇದ್ರು, ಕೊನೆವರೆಗೂ ಚೆನ್ನಾಗೇ ಇದ್ದರು. ಅವ್ರ ಪಿಕ್ಚರಲ್ಲಿ ತಾನೇ ಇವರು ಆ್ಯಕ್ಟ್ ಮಾಡಿದರು ಪ್ರಚಂಡ ಕುಳ್ಳ. ಅಲ್ಲಿ ಇಲ್ಲಿ ಬಿದ್ದಿದ್ದು ಎಟ್ಟೆ ಕೊನೆಗೆ ಅವ್ರಿಗೆ ಬಂದಿದ್ದು. ಅಯ್ಯೋ ಅದರಲ್ಲಿ ಫೆನ್ಸಿಂಗ್ ಮಾಡುವಾಗ ಹೀಗೆ ಇದು ಏನು ಡ್ಯೂರಿಂಗ್ ದ ಇದು ಪ್ರಾಕ್ಟೀಸ್ ಮಾಡಿ ಅದಕ್ಕೇನು ಹೇಳ್ತಾರೆ ಟೇಕ್ ಹೋಗೋಕ್ಕೆ ಮುಂಚೆ ರಿಹರ್ಸಲ್ಸ್ ಮಾನಿಟರ್ ಹೊತ್ತು ಕೂಡ ಸರಿಯಾಗೇ ಇತ್ತು. ಟೇಕ್ ಮಾಡುವಾಗ ಸ್ವಲ್ಪ ಭಾಳ ತುಂಬ ಇದರಿಂದ ಇವರು ನಮ್ಮ ತೂಗುದೀಪ ಶ್ರೀನಿವಾಸ್ ಮತ್ತು ಇವ್ರದ್ದು ಫೆನ್ಸಿಂಗ್ ಅದರಲ್ಲಿ ಹಿಂಗೆ ಹಿಂಗೆ ಮಾಡಿಕೊಂಡು ಇವರು ಬಂದು ಮೆಟ್ಲ ಮೇಲೆ ಬಿದ್ದುಬಿಟ್ರು ನಮ್ಮ ಯಜಮಾನರು ಹಿಂದುಗಡೆಯಿಂದ ಹಿಂಗೆ ಬಿದ್ದರು. ಸೊ ಬೋನ್ಗೆ ಇಲ್ಲಿ ಏಟು ಬಿದ್ದಿದೆ, ಅವಾಗ ಹಾಗೆ ಬಿದ್ದುಬಿಟ್ರು. ಆಮೇಲೆ ಓ ವೆರಿ ಗುಡ್ ವೆರಿ ಗುಡ್ ಟೇಕ್ ತುಂಬ ಚೆನ್ನಾಗಿ ಬಿದ್ದೆ, ಏ ಹೇಳ್ರಪ್ಪ ಅದು ಇಲ್ಲ ಕಣೋ ನನಗೆ ಇದು ಲೆಗ್ ಐ ಆಮ್ ನಾಟ್ ಏಬಲ್ ಟು ಫೀಲ್ ಎನಿಥಿಂಗ್ ಇನ್ ದಿಸ್ ಅಂದರು. ಹೇಳ್ರಪ್ಪ ನೀ ಏನು ನೀನು ಇದನ್ನು ಏ ನಿಜವಾಗ್ಲೂ ನನಗೆ ಇದು ಮಾಡಿಲ್ಲ ನೋಡು ನಿಜವಾಗ್ಲೂ ಐ ಆಮ್ ನಾಟ್ ಇಸ್ ಥಿಂಗ್ ಪ್ಲೀಸ್ ಕಾಲ್ ಸಂಬಡಿ. ಅದು ನೋಡಿದರೆ ಅಲ್ಲಿ ಇದು ನರ್ವ್ ಇದು ಎಫೆಕ್ಟ್ ಆಗಿದೆ. ಅಯ್ಯೋ ಆಮೇಲೆ ಕರ್ಕೊಂಡು ಬಂದು ಅಭಿಜಯ ಹಾಸ್ಪಿಟ್ಲಲ್ಲ ಹಾಕಿ ಆಮೇಲೆ ಅದನ್ನು ನೋಡಿ ನೋ ಇಟ್ ಇಸ್ ಓನ್ಲಿ ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತ. ಅಲ್ಲೂ ಒಂದು ಜೋಕ್ ನನ್ನ ವಿಷಯದಲ್ಲಿ ಈವನ್ ಇದು ಹಾಡಾಗೇನೋ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದರೂ ಅಲ್ಲೊಂದು ಜೋಕ್ ಇರುತ್ತೆ. ನಾನು ಇವ್ರಿಗೆಲ್ಲ ಇವ್ರ ಫ್ಯಾಮಿಲಿಗೆಲ್ಲ ಇವ್ರು ಹೋಗಿ ಹಾಸ್ಪಿಟ್ಲಲ್ಲಿ ಸೇರಿಸ್ಬಿಟ್ರಲ್ಲ ನನಗೆ ಫೋನ್ ಬಂತು. ನಾನು ಕಾರ್ ತೊಗೊಂಡು ಸೈ ಅಂತ ಬಂದು ಇಳಿದೆ ಏನಿದು ಅಂತ. ಆಮೇಲೆ ಇವ್ರಿಗೆಲ್ಲ ಹೇಳಬೇಕಲ್ಲ, ಇವರಿಗೆಲ್ಲ ಹೇಳುವಾಗ ಇವರೆಲ್ಲ ಆಚೆ ಹೋಗಿದ್ರಂತೆ. ಸೊ ಬಟ್ ಆರಂಜಯ್ ಗೋಪಾಲ್ ಅತ್ತೆ ಅವರು ರಿಸೀವ್ ಮಾಡಿದರು, ಅವ್ರಿಗೆ ಫ್ರ್ಯಾಕ್ಚರ್ ಆಗಿದೆ, ಇಟ್ಸ್ ಓನ್ಲಿ ಹೇರ್ಲೈನ್ ಫ್ರ್ಯಾಕ್ಚರ್ ಅಂತಾರೆ ಅಂತ ಹೇಳಿದ್ದಾರೆ ಅಂತ. ಇವ್ರು ಏನು ಹೇಳಿದ್ರು ಏನು ಎಲ್ಲ ಬೆಳಗಿನ ಜಾವ ನಾನು ಅಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದೆ. ಇವರು ಒಳಗಡೆ ಎಲ್ಲ ಕಾಫಿ ತರಿಸ್ಕೊಂಡು ನರ್ಸಸ್ಸೆಲ್ಲ ಬಂದಿದ್ದರೆ ಇವರು ಫಿಲ್ಮ್ ಆರ್ಟಿಸ್ಟ್ ಅಲ್ವಾ, ಅವ್ರು ಸರ್ ನಿಮ್ಮದು ಈ ಪಿಕ್ಚರ್ ನೋಡಿದೆ ಆ ಪಿಕ್ಚರ್ ನೋಡಿದೆ, ಇವರು ತಮಾಷೆ ಮಾಡಿಕೊಂಡು ಮಲಗಿದ್ದಾರೆ ಎದ್ದು ಕೂತ್ಕೊಂಡು. ನಾನು ಅಲ್ಲಿ ಪ್ಯಾರಪಟ್ ವಾಲ್ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಇವರೆಲ್ಲ ಬಂದರು ಏನು ಶೈಲಿಸಿ ಅಲ್ಲಿ ಫ್ರ್ಯಾಕ್ಚರ್ ಆಗಿದೆ ಅಂತಾರೆ, ನೀವು ಹೀಗೆ ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿತೀರಲ್ಲ ನೀವು ಅಲ್ಲ ಅದು ಏನು ಹೌದು ಹೇರ್ ಲೈನ್ ಫ್ರ್ಯಾಕ್ಚರ್ ಹೇರ್ ಲೈನಲ್ಲಿ ಫ್ರ್ಯಾಕ್ಚರ್ ಅಲ್ಲ ಆತಿಗೆ ಹೇರ್ ಲೈನ್ ಥರ ಫ್ರ್ಯಾಕ್ಚರ್ ಅಂತ ಬಿದ್ದು ನಕ್ಕಿದ್ರು ಅವರು. ಅಯ್ಯೋ ಹೌದಾ ಅಂತ. ಸೊ ಈಗಿಲ್ಲ ಇನ್ ಲೈಫ್ ಸೋ ಮೆನಿ ಥಿಂಗ್ಸ್ ಹ್ಯಾಪನ್, ಇದು ತಮಾಷೆ ತುಂಬಾ ಇದೆ. ನೀವು ಲೈಟ್ ಹಾರ್ಟೆಡ್ ಆಗಿದ್ರೆ ಇದನ್ನೆಲ್ಲ ತುಂಬ ನಾವು ಎಂಜಾಯ್ ಮಾಡ್ತೀವಿ. ಅದನ್ನೇ ಎಲ್ಲರಿಗೂ ಹೇಳಕ್ಕೆ ಆಸೆ ಪಡ್ತೀವಿ.
ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡಿ. ಆವಾಗಲೇ ನಿಮಗೆ ಶೈಲಶ್ರೀ ಭಾಳ ಹತ್ತಿರ ಆಗ್ತಾಳೆ. ಅವಳು ನಾಚಿಕೆ ಇಲ್ಲ ನಿಮಗೆ ಸುಮ್ಮನಿರು ಅಂತಾನೆ ಹಿಂದಿಯಲ್ಲಿ. ತುಮಕು ಶರಮ್ ನೀ ಅತಿ ಕ್ಯೂ ಇದೆ ಚಿಲಾತಿಯೋ ಚುಪ್ 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 ಅನ್ನು. ನಾನು ಹೇಳಿದೆ ಶಾಲಿನಿ ಶೀಸ್ ಇನ್ ಪೇನ್, ವಾಟ್ ಆರ್ ಯು ಸೇಯಿಂಗ್ ಅಂತ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.